ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಶಿಕ್ಷಕರ ನೇಮಕಾತಿ ನಿಯಮ ತಿದ್ದುಪಡಿಗೆ ಆಗ್ರಹಿಸಿ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಚಿಂತಾಮಣಿ ಶಿಕ್ಷಕರು. ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ 1ರಿಂದ 7ನೇ ತರಗತಿಯವರೆಗೆ ಬೋಧನೆ ಮಾಡುತ್ತಿದ್ದ ಶಿಕ್ಷಕರನ್ನು ಇದೀಗ 1ರಿಂದ 5ನೇ ತರಗತಿಯವರೆಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಎಂದು ಪರಿಗಣಿಸುವಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹೊರಡಿಸಿದ್ದ ಆದೇಶವನ್ನು ಹಿಂದಕ್ಕೆ ಪಡೆಯುವಂತೆ ಆಗ್ರಹಿಸಿ ವಿವಿಧ ಸಂಘಟನೆಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಹಮ್ಮಿಕೊಂಡಿರುವ ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಇಲ್ಲಿನ ವಿವಿಧ ಸಂಘಟನೆಗಳ ಶಿಕ್ಷಕರು ತೆರಳಿದರು. ನಗರದ ಪ್ರವಾಸಿ ಮಂದಿರದ ಬಳಿ ಜಮಾವಣೆಗೊಂಡ ತಾಲೂಕಿನ ವಿವಿಧ ಶಿಕ್ಷಕ ಸಂಘಟನೆಗಳ ಪದಾಧಿಕಾರಿಗಳು ಸದಸ್ಯರು ಬಸ್ಸುಗಳ ಮೂಲಕ ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತೆರಳಿದರು. ಜಿಲ್ಲಾ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಆರ್ ಎಂ ವೆಂಕಟೇಶಪ್ಪ ಮಾತನಾಡಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಈಗ ಜಾರಿಗೆ ತಂದಿರುವ C&R ನಿಯಮ ನಮ್ಮ ಶಿಕ್ಷಕರಿಗೆ ಮಾರಕವಾಗಿದೆ. ನಮ್ಮನ್ನು 1ರಿಂದ 7ನೇ ತರಗತಿಯವರೆಗೂ ಪಾಠ ಮಾಡಲು ಆಯ್ಕೆ ಮಾಡಿ ಇದೀಗ 1ರಿಂದ 5ನೇ ತರಗತಿಗೆ ಬೋಧನೆ ಮಾಡಲಿಕ್ಕೆ ನೇಮಿಸುವ ಮೂಲಕ ತಮಗೆ ಹಿಂಬಡ್ತಿ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಕಾಯ್ದೆಯಿಂದ 80,000 ಶಿಕ್ಷಕರು ಹಿಂಬಡ್ತಿಗೆ ಸಿಲುಕಿ ಮೋಸಕ್ಕೆ ಒಳಗಾಗದಂತೆ ಆಗಿದೆ. 6, 7 ಮತ್ತು 8ನೇ ತರಗತಿಗಳಿಗೆ ಪಾಠ ಮಾಡುವಂಥ ಪದವೀಧರರು ನಮ್ಮಲ್ಲಿ ಇದ್ದು ಅವರನ್ನು ನೇಮಕ ಮಾಡಿಕೊಳ್ಳುವಂತೆ ಆಗ್ರಹಿಸಿ ವಿವಿಧ ಸಂಘಟನೆಗಳು ಶಿಕ್ಷಕರೆಲ್ಲರೂ ಸೇರಿ ಈ ಮುಷ್ಕರಕ್ಕೆ ತೆರಳುತ್ತಿರುವುದಾಗಿ ಹೇಳಿದರು. ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಾಲೂಕು ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ಸಂಘದ ಅಧ್ಯಕ್ಷ PR ವೆಂಕಟೇಶಪ್ಪ ನೇತೃತ್ವದ ಪದಾಧಿಕಾರಿಗಳನ್ನು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ಮತ್ತು ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತೆರಳಿದರು. ಮಿತ್ರರೆಲ್ಲ ಮುಷ್ಕರಕ್ಕೆ ಹೊರಡ್ತಕ್ಕಂಥ ಸನ್ನಿವೇಶ ಏನಾಗಿದೆ ಅಂತಂದರೆ, C&R ನಿಯಮ ಏನಾಗಿದೆಯಪ್ಪ ಅಂತಂದರೆ ಅದು ಸರ್ಕಾರದ ಒಂದು ನಮ್ಮ ಶಿಕ್ಷಕರ ಒಂದು ಕುಲಕ್ಕೆ ಒಂದು ಮಾರಕ ಆಗಿದೆ. ಅದರ ಕಾರಣ ಏನು ಅಂತಂದರೆ, ನಮ್ಮನ್ನು ಆಯ್ಕೆ ಮಾಡುವಾಗ 1ರಿಂದ 7ನೇ ತರಗತಿ ಶಿಕ್ಷಕರಾಗಿ ಆಯ್ಕೆ ಮಾಡಿ ಈಗ 1ರಿಂದ 5ನೇ ತರಗತಿಗೆ ಬೋಧನೆ ಮಾಡೋದಕ್ಕೆ ನಮ್ಮನ್ನು ಅವರು ಹಿಂಬಡ್ತಿ ನೀಡಿ ಇಟ್ಟಿದ್ದಾರೆ. ಹಾಗಾಗಿ ನಮ್ಗೆ ಇವಾಗ ಒಂದು ರೀತಿ ಹಿಂಬಡ್ತಿ ನೀಡೋದು ಎಲ್ಲಿ ಆಗುತ್ತೆ ಅಂತಂದರೆ, ಯಾವುದಾದ್ರೂ ಶಿಕ್ಷೆಗೆ ಒಳಪಟ್ಟಾಗ ಅನವಶ್ಯಕವಾಗಿ ಶಿಕ್ಷಕರಿಗೆ ಈ ರೀತಿ ತೊಂದರೆ ಒಂದು ಹಿಂಬಡ್ತಿ ನೀಡೋ ಮೂಲಕ ನಮಗೆಲ್ಲರಿಗೂ ರೀತಿ ಒಂದು ರೀತಿ ಶಿಕ್ಷಕರಿಗೆಲ್ಲ ಶಿಕ್ಷಕ ಕುಲಕ್ಕೆಲ್ಲ ಒಂದು ರೀತಿ ಸರ್ಕಾರ ಮೋಸ ಮಾಡಿದೆ ಅಂತಲೇ ಹೇಳ್ಬೋದು. ಅದಕ್ಕಾಗಿ ಅದರ ವಿರುದ್ಧವಾಗಿ ನಾವೆಲ್ಲ C&R ರೂಲ್ ಅದರಲ್ಲಿ ತಿದ್ದುಪಡಿ ಮಾಡಬೇಕು. ನಮ್ಮ ಏನು ಹಿಂದಿನ ರೀತಿಯಲ್ಲಿತ್ತು ಅದು 6 ಮತ್ತು 7 8ನೇ ತರಗತಿಗೆ ಪದವೀಧರ ಶಿಕ್ಷಕರು ಸುಮಾರು 80,000 ಶಿಕ್ಷಕರಿದ್ದೀವಿ ರಾಜ್ಯಾದ್ಯಂತ. 80,000 ಶಿಕ್ಷಕರನ್ನು ಪರಿಗಣಿಸಿ ಅದೇನು ಅವರು ಮುಂಬಡ್ತಿ ಕೊಡ್ತಿದ್ದಾರೆ ಆ ಬಡ್ತಿಯನ್ನು ಆ ಒಂದು 6ರಿಂದ 6 7 8ನೇ ತರಗತಿ ಬೋಧನೆ ಮಾಡೋದಕ್ಕೆ ಅಷ್ಟು ಒಂದು ಪದವಿಗಳನ್ನು ಪಡೆದಿರ್ತಕ್ಕಂಥ ಶಿಕ್ಷಕ ಮಿತ್ರರು ನಮ್ಮಲ್ಲಿದ್ದಾರೆ. ಅದರಿಂದ ನಮಗೇ ಕೊಡಬೇಕಾದನ್ನು ಅಂತಂದು ಹೇಳಿ ನಮ್ಮ